ಎಲ್ಲ ನನ್ನ ಆತ್ಮೀಯ ನಿರ್ಮಾಪಕ ಬಂಧುಗಳೇ, ಕರ್ನಾಟಕ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಚಿತ್ರರಂಗ ಕಂಪ್ಲೀಟ್ ಎಲ್ಲ ಕರೋನಾದಿಂದ ಎಲ್ಲ ವ್ಯವಹಾರಗಳು ಸ್ಟಾಪ್ ಆಗಿದೆ. ಚಿತ್ರರಂಗದಲ್ಲಿ ಶೂಟಿಂಗ್ಗೆ ಪರ್ಮಿಷನ್ಗೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ, ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದ ಅಶೋಕ್ ಅವರು ಮನವಿ ಮಾಡಿದಾಗ ಚಿತ್ರೀಕರಣ ಯಾವ ಕಾರಣಕ್ಕೂ ಕೊಡಲ್ಲ. ಪೋಸ್ಟ್ ಪ್ರೊಡಕ್ಷನ್ ಹಾಗೂ ಪ್ರೀ ಪ್ರೊಡಕ್ಷನ್ ಯಾವುದೇ ಕೆಲಸಗಳಿರುತ್ತೆ ಅವ್ರು ಮಾಡ್ಕೊಳ್ಳಿ. ಸ್ಟುಡಿಯೋದಲ್ಲಿ ಮಾಡ್ಕೊಳ್ಳುವಂಥ ಕೆಲಸಗಳು ಸುಮಾರು 6-7 ಜನ ಒಳಗೆ ಇರೋದೇ ದಯವಿಟ್ಟು ಮಾಡ್ಕೋಬೇಕು. ಅದು ಕಾನೂನು ಚೌಕಟ್ಟಲ್ಲಿ ಏನು ಕಾನೂನು ಕರೋನಾಗೆ ಏನೇನು ನಿಮ್ಮ ಮಾಸ್ಕ್ ಸ್ಯಾನಿಟರಿ ಡಿಸ್ಟೆನ್ಸ್ ಇದೆ ಅದೆಲ್ಲ ನೋಡಿಕೊಂಡು ಅದನ್ನು ಅಳವಡಿಸ್ಕೊಂಡು ದಯವಿಟ್ಟು ಕೆಲಸ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ, ಯಾರಿಗೂ ತೊಂದರೆ ಆಗದಂಗೆ ಅಂತ ಹೇಳಿದರೆ. ಅದರಿಂದ ಚಿತ್ರರಂಗದ ಡಬ್ಬಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇದೇ ಕಡೆಗೆ ಪೋಸ್ಟ್ ಪ್ರೊಡಕ್ಷನ್ ಗ್ರಾಫಿಕ್ ವರ್ಕು ಏನೇ ಮುಂತಾದ ಕೆಲಸಗಳಿದ್ರು ಎಲ್ಲ ದಯವಿಟ್ಟು ಅದನ್ನು ಮಾಡ್ಕೋಬೇಕು. ಸುಮಾರು 70 ಸಿನಿಮಾ ರೆಡಿ ಇದೆ, ರಿಲೀಸ್ ರೆಡಿ ಇತ್ತು. ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ತುಂಬ ನಿಂತೋಗಿದ್ರು. ಅದರಿಂದ ಚಿತ್ರೀಕರಣ ಏನು 1 ತಿಂಗಳಾಗುತ್ತೋ 15 ದಿನ ಆಗುತ್ತೋ 2 ತಿಂಗಳಾಗುತ್ತೋ ಗೊತ್ತಿಲ್ಲ. ಅದರಿಂದ ಅಷ್ಟರೊಳಗೆ ಇರೋ ಬರೋ ಕೆಲಸವನ್ನು ಮಾಡಿಕೊಂಡು ದಯವಿಟ್ಟು ಪಿಕ್ಚರ್ ರೆಡಿ ಮಾಡಿಕೊಳ್ಳಿ. ನೋಡಿಕೊಂಡು ಚಿತ್ರರಂಗ ಮುಂದೆ ಯಾವ ರೀತಿ ಥಿಯೇಟರ್ಗಳು ಬಿಡುಗಡೆ ಆಗುತ್ತೆ ನೋಡಿಕೊಂಡು, ಯಾಕೆಂದ್ರೆ ದುಡ್ಡಾಕಿರೋ ನಿರ್ಮಾಪಕ ಗೊತ್ತಿರುತ್ತೆ ಆ ಕಷ್ಟ, ಪ್ಲಾನ್ ಮಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ದೊಡ್ಡ ದೊಡ್ಡ ಸಿನಿಮಾ ಬಿಟ್ಟಮೇಲೆ ಎರಡನೇ ಥರ ಸಿನಿಮಾಗಳನ್ನ ಬಿಡೋಕೆ ಪ್ಲಾನ್ ಮಾಡೋಣ. ಅದನ್ನು ಎಲ್ಲ ಹುಷಾರಾಗಿ ನಾವು ಏನು ಕಾನೂನು ಚೌಕಟ್ಟಲ್ಲಿ ನಮ್ಮ ಸರ್ಕಾರ ನಮಗೆ ಅನುಮತಿ ಕೊಟ್ಟಿದೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿ BS ಯಡಿಯೂರಪ್ಪರು ಹಾಗೂ ಕಂದಾಯ ಸಚಿವರು ಅಶೋಕ್ ಅವರು ಇದನ್ನು ಮುಂದೆ ನಿಂತು ದಯವಿಟ್ಟು ಮಾಡಿಕೊಟ್ಟಿದ್ರೆ ಇಡೀ ಸರ್ಕಾರಕ್ಕೆ ಥ್ಯಾಂಕ್ಸ್ ತಿಳಿಸುತ್ತಾ, ನಮ್ಮ ಎಲ್ಲ ನಿರ್ಮಾಪಕರು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಗ್ಬೋದು ಪ್ರೀ ಪ್ರೊಡಕ್ಷನ್ ಏನೇ ಕೆಲಸಗಳು ದಯವಿಟ್ಟು ಮುಗಿಸ್ಕೊಳ್ಳೋಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ದಯವಿಟ್ಟು ಇದನ್ನ ಪಾಲನೆ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ.